ಕಮೆಂಟ್ ಮಾಡಿ, ಶೇರ್ ಮಾಡಿ. ಅಂದ್ರೆ ಒಂದೇ ಅಷ್ಟೇ, ಒಂದೇ ಟೂ ಡೇಸ್ ಅಲ್ಲಿ ಕರೆಕ್ಟ್ ಕ್ಲೋಸ್ ಮಾಡಿರ್ತೀನಿ. ಇಷ್ಟೆಲ್ಲ ಕೆಲಸ ಮಾಡಿದ್ರೆ ಯಾಕೆ ನನ್ಗೆ ಅವರಷ್ಟೊಂದು ಟಾರ್ಚರ್ ಕೊಡ್ತಿದ್ದಾರೆ? ಇದು ವೈಯಕ್ತಿಕವಾಗಿ ಅಂತ ಅನ್ಕೊಂಡು ಇನ್ನೇನ್ ಅನ್ಕೋಬೇಕು? ಪ್ರತಿಯೊಬ್ಬ ವಿಲೇಜ್ ಹತ್ರ ಇದೇ ಟಾರ್ಚರ್ ಇಲ್ಲಿ, ಎಲ್ಲ ಲೇಡೀಸ್ ಬಿಹೇವಿಯರ್ ಅಂದ್ರೆ ನಾವೇನು ಇವ್ರಿಗೆ ಟಾರ್ಚರ್ ಕೊಟ್ಟಂತ ಮಗ ಮಾಡ್ಕೊಂಡು ಬರ್ಬೇಕು ಇಲ್ಲಿ. ಇಲ್ಲಿ ಇನ್ನೊಂದಿಲ್ಲಂದ್ರೆ ಯಾರು ಓಡಾಡ್ಬಾರ್ದ? ಈಗ ಒಬ್ಬ ಪಬ್ಲಿಕ್ ಇರ್ತಾನೆ, ಎಲ್ಲ ಹೆಣ್ಮಕ್ಳೇ ಇರ್ತಾರೆ, ಗಂಡ್ಮಕ್ಳು ಇರ್ತಾರೆ, ಅವ್ರ ಹತ್ರ ನಾವು ಮಾತಾಡಲೇಬೇಕಾಗುತ್ತೆ. ಅದಕ್ಕೆ ಅದಕ್ಕೆ ಸಂಬಂಧಪಡ್ತಾರೆ. ಈ ತರ ನಾವು ಮಾತು ಸರಿ ಮಾಡೋದ್ರಿಂದ ಗ್ಯಾರಂಟಿ ಇಲ್ಲಿ ನಮ್ಮ ಇದನ್ನೇ ನಮ್ಮ ಅಧಿಕಾರ ನಾವು ಹೆಂಗ್ ಬಳಸ್ಕೋಬೇಕು ನಾವು ಅವ್ರಿಗೆ ಗೊತ್ತಿಲ್ಲ. ಮೊದಲಾಗಿ ಅವ್ರು ಹೇಳಿ ಅಂತೆ, ಆ ಹೇಳಿ ಅನ್ನೋದು ಪದಕ ಅವ್ರಿಗೆ ನಿಜವಾಗ್ಲು ಹೆಣ್ಣೆ ಅಲ್ಲ, ಅಷ್ಟು ಅಸಹ್ಯವಾಗಿದ್ರೆ ನನಗಿಂತ ಅದಕ್ಕೆ ಕೇಳಿ ನಿಜವಾಗ್ಲು ಅವ್ರ ಪದ ಕೇಳಿ ಸೂಸೈಡ್ ಮಾಡ್ಕೋಬೇಕಂತ ಡಿಸೈಡ್ ಮಾಡ್ಬಿಟ್ಟಿದ್ದೆ ನಾನು. ಅಷ್ಟು ಕೆಟ್ಟವಾಗಿ ಮಾತಾಡಿದ್ದಾರೆ. ಕೊನೆಗೆ ಇದೆಲ್ಲ ರೆಕಾರ್ಡ್ ಇಟ್ಕೊಂಡು ನನ್ನ ಒಬ್ರು ಸಮಸ್ಯೆ ಇರೋ ಎಲ್ಲ ಸಮಸ್ಯೆಗಳು ಕೂಡ ಅದಕ್ಕೆ ನನ್ನಿಂದನೇ ಇದ್ದಿತ್ತು, ಒಂದು ಅಂತ್ಯ ಆಗ್ಬೇಕು ಅಂತ ನಾನು ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಜಿಲ್ಲೆಯನ್ನೇ ನಡಗಿಸಿದಂಥ ಒಂದು ಕತೆ, ಒಂದು ಸ್ಟೋರಿ. ಒಂದು ಜಿಲ್ಲೆಯಲ್ಲಿ 11 ತಾಲೂಕು ಇದೆ, ನಮ್ಮ ಜಿಲ್ಲೆಯಲ್ಲಿ ಎಸ್ಪೆಷಲಿ 11 ತಾಲೂಕಿದೆ. ಆ 11 ತಾಲೂಕಲ್ಲಿ ಮಧುಗಿರಿ ಕೂಡ ಒಂದು. ಆ ಮಧುಗಿರಿನಲ್ಲಿ ನಮ್ಮ ತಹಸೀಲ್ದಾರ್ ನಂದೀಶ್ ಅಂತ ಇದ್ದಾರೆ, ತುಂಬ ಒಳ್ಳೆಯ ವ್ಯಕ್ತಿ. ಒಬ್ಬ ವ್ಯಕ್ತಿ ಒಂದು ಸೆಕ್ಯೂರಿಟಿ ಗಾರ್ಡ್ ಕೆಲಸದಿಂದ KS ಮಾಡಿ ತಹಸೀಲ್ದಾರ್ ಆಗೋವ್ರಿಗೆ ಆತ ನಡೆದು ಬಂದಂಥ ಜರ್ನಿ ತುಂಬ ಕಷ್ಟವಾದಂಥ ಜರ್ನಿ. ಆದರೆ ಅದನ್ನು ಹೆಚ್ಚಿನ ದಿನ ಉಳಿಸ್ಕೊಳಕಾಗಲಿಲ್ಲ ಅನ್ನೋಂಥದ್ದೇ ಒಂದು ದುರ್ದೈವ. ನೋಡಿ, ದಿಢೀರಂತ ಶ್ರೀಮಂತ ಆಗಿರೋರನ್ನ ನಾವು ನೋಡಿದ್ದೀವಿ, ದಿಢೀರಂತ ಹೆಸರು ಮಾಡಿರೋ ಅಂಥವ್ರನ್ನ ನಾವು ನೋಡಿದ್ದೀವಿ. ನಂದೀಶು ಕೂಡ ಅದೇ ಸಾಲಿನಲ್ಲಿ ಸೇರ್ತಾರೆ, ದಿಢೀರಂತ ಹೆಸರು ಮಾಡಿದಂಥ ವ್ಯಕ್ತಿ. ಕಾರಣ ಇಷ್ಟೇ, ಆತನ ಸಹೋದ್ಯೋಗಿ ಮಂಜುಳಾ ಅಂತ, ಆ ಮಂಜುಳಾಗೆ ಅಲ್ಲಿ VA ರೆಡ್ಡಿಹಳ್ಳಿ ಸರ್ಕಲ್ಲಲ್ಲಿ ಆಕೆ ಗ್ರಾಮ ಲೆಕ್ಕಿಗೆ ಆಗಿ, ಸಾರಿ ಏನಂತಾರೆ, ಗ್ರಾಮ ಲೆಕ್ಕಿಗೆ, ಒಂದು ನಿಮಿಷ ಫ್ಯಾನ್ ಹಾಕ್ಕೊಳ್ಳೋಣ, ಗ್ರಾಮ ಲೆಕ್ಕಿಗೆ ಆಗಿ ಕೆಲಸ ಮಾಡ್ತಾ ಇರ್ತಾಳೆ. ಆ VAನ ಹೊಡೆದಂಥ ಅಪರಾಧದಲ್ಲಿ ಅಲ್ಲ, ಆರೋಪದಲ್ಲಿ ಅವರಿದ್ದಾರೆ, ಯಾರು, ತಹಸೀಲ್ದಾರ್ ನಂದೀಶ್ ಅವರು. ಆದರೆ ಮಂಜುಳಾನ ಒಡೆಯೋ ಅಂಥ ಅನಿವಾರ್ಯತೆ ಅವ್ರಿಗೇನಿತ್ತು, ಅವಶ್ಯಕತೆ ಏನಿದೆ? ಒಬ್ಬ ತಹಸೀಲ್ದಾರ ಒಬ್ಬ VAನ ಅದರಲ್ಲೂ ಕೂಡ ಕ್ವಾರ್ಟರ್ಸ್ಗೆ ಕರೆಸಿ ಒಡೆಯೋಂಥ ಅವಶ್ಯಕತೆ ಏನಿತ್ತು? ನಂದೀಶಪ್ಪ ಸ್ಟೋರಿ ಇದಕ್ಕೆ ಭಾಳ ಇಂಟ್ರೆಸ್ಟಿಂಗ್ ಆಗಿರೋದು ಅಂತ ನಾನು ಹೇಳೋದು. ಇನ್ನೊಂದು ಮುಖ್ಯವಾಗಿ ಹೇಳಬೇಕು ಅಂದರೆ, ಆತ ತನ್ನ ಫೇಸ್ಬುಕ್ಕಲ್ಲೇ ಹಾಕ್ಕೊಂಡಿರೋ ರೀತಿ, ಆತ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ನಾನು ಕೆಲಸ ಮಾಡ್ತಾಯಿದ್ದೆ ಅಂತ ಹಾಕ್ಕೊಂಡಿದ್ದಾರೆ. ಅದಾದಮೇಲೆ ಶಾಲೆಯಲ್ಲಿ ಶಿಕ್ಷಕನಾಗಿ ಕೆಲಸ ಮಾಡಿದ್ದಾನೆ ಆತ. ಅದಾದಮೇಲೆ ನನ್ನ ಊರಿನ ಪಕ್ಕದಲ್ಲೇ ಗೊಡ್ರಳ್ಳಿಯನ್ನು ಹೈಸ್ಕೂಲಲ್ಲಿ ಕೂಡ ಕೆಲಸ ಮಾಡಿದ್ದಾನೆ ಆತ. ನಾನು ಮೊನ್ನೆ ತಾನೇ ಹೇಳ್ತಾ ಇದ್ದೆ, ಅಮ್ಮೋರ್ ಗಂಡ ತಾಲೂಕಿಗೆ ದಂಡ ಆ ಅಧಿಕಾರಿ, ಆ ಅಧಿಕಾರಿ ಬಗ್ಗೆ ಹೇಳ್ತಾ ಇದ್ದೀನಿ. ಆ ಥರ ನಾನು ಒಂದು ಟೈಟ್ಲ್ ಕೊಟ್ಟು ಒಂದು ಸೂಪರ್ ಡೂಪರ್ ನ್ಯೂಸ್ ಮಾಡಿಬಿಡೋಣ ಅಂದ್ಕೊಂಡು ಮಾಡಿದೆ. ಬಟ್ ವಿಜಯಕಾಲದಲ್ಲೂ ಕೂಡ ಇದ್ರ ಸ್ಟೋರಿ ಕೂಡ ಬಂತು, ನನ್ನ ಇನ್ನೊಂದು ಪತ್ರಿಕೆ ದಿನಪತ್ರಿಕೆ ವಿಜಯಕಾಲದಲ್ಲೂ ಕೂಡ ಬಂತು, ಸತ್ಯಸಮ್ರದಲ್ಲಿ ಬರ್ತಿದೆ. ಏನಿತ್ತು ಈ ಮಂಜುಳಾಗೂ ತಹಸೀಲ್ದಾರ್ಗೂ ಸಂಬಂಧ ಏನಿತ್ತು? ಜನ ಏನಂದ್ಕೊಂಡಿದ್ರು, ಎಂಟಿ ಏನಂದ್ಕೊಂಡಿದ್ಲು, ಇವನು ಕರೆಸಿದ್ದ್ಯಾಕೆ ಕ್ವಾರ್ಟರ್ಸ್ ತನಕ ಕರೆಸಿದ್ದ್ಯಾಕೆ? ಕ್ವಾರ್ಟರ್ಸ್ ಅನ್ನೋದು ಅವು ಆತನ ಪರ್ಸ್ನಲ್, ಬಿಕಾಸ್ ತನ್ನ ಕ್ವಾರ್ಟರ್ಸ್ ತಹಸೀಲ್ದಾರ್ಗೆ ಕೊಟ್ಟಿರೋಂಥ ಕ್ವಾರ್ಟರ್ಸ್, ತನ್ನ ಕಚೇರಿಯ ಕೆಲಸಗಳನ್ನು ಕಚೇರಿಯಲ್ಲಿ ಮಾಡಿಸ್ಕೋಬೇಕಾದಂಥ ಅನಿವಾರ್ಯತೆ ಇರುತ್ತೆ ತಹಸೀಲ್ದಾರ್ಗೆ, ಅದು ಆತನ ಜವಾಬ್ದಾರಿ ಕೂಡ. ಕ್ವಾರ್ಟರ್ಸ್ಗೆ ಒಂದು ಲೇಡಿನ ಕರೆಸ್ಕೊಳ ಅಂತ ಮಟ್ಟಿಗೆ ಇಲ್ಲ ಅಂತ ಅನಿಸುತ್ತೆ. ಕರೆಸ್ಕೊತಾರೆ, ಫೋನ್ ಮಾಡ್ತಾರೆ, ಬಾಮಾ ಕ್ವಾರ್ಟರ್ಸ್ ಹತ್ರ ಅಂತ ಅಂತಾರೆ. ಇದಕ್ಕಿಂತ ಮುಂಚೆ ಒಂದು ಕಾನ್ವರ್ಸೇಷನ್ ನಡೆಯುತ್ತೆ ಫೋನಲ್ಲಿ, ಅದು ಸ್ಟಾರ್ಟಿಂಗಿಂದ ಕೊನೆವರೆಗೂ TVಲಿ ತೋರಿಸಿರೋದು ಅಷ್ಟೇ. ಬೀಪ್ 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 ಸೌಂಡ್. ಈ ಬೀಪ್ ಸೌಂಡ್ ಏನಕ್ಕೆ ಬರುತ್ತೆ ಅಂದರೆ, ತುಂಬ ಅಶ್ಲೀಲವಾಗಿ ಕೆಟ್ಟ ಪದಗಳಿಂದ ಬೈದಿದ್ದಾನೆ. ಅದಾದಮೇಲೆ ಕರೆಸ್ತಾರೆ, ಕರೆಸಿದ್ದಾದಮೇಲೆ ಇನ್ನೂ ಒಂದು ಮುಖ್ಯವಾದ ಸಂಗತಿ, ಈ ನಂದೀಶ್ ಅಂತ ಏನು ತಹಸೀಲ್ದಾರ್ ಇದ್ದಾರೆ, ಅವ್ರ ಹೆಂಡತಿ ತ್ರಿವೇಣಿ ಬಂದು ಪೊಲೀಸ್ ಇಲಾಖೆನಲ್ಲಿ ಕೆಲಸ ಮಾಡೋ ಅಂತ ಹೆಣ್ಮಗಳು, ನಂದೀಶಿನ ಹೆಂಡತಿ ಬಂದು ಪೊಲೀಸ್. ಏನು ಪೊಲೀಸರಿಗೇನು ಕೋಡ್ ಇರುತ್ತೇನ್ರಿ? ಕಾನೂನ ರಕ್ಷಕರೇ ಅಲ್ವಾ ಅವರು? ಆ ಹೆಂಡತಿನ ತಹಸೀಲ್ದಾರು ಇಲ್ಲ ಗಂಡನ ತಹಸೀಲ್ದಾರು ಅನ್ನೋ ಗೊಂದಲದಲ್ಲಿ ನಾನು ಇನ್ನೂ ಈಚೆಗೆ ಬಂದಿಲ್ಲ. ಯಾಕೆಂದರೆ ಹೆಂಡತಿ ಹೇಳ್ತಾಳೆ, ಒಂದು ಆಡಿಯೋ ಕ್ಲಿಪ್ ನನ್ನ ಹತ್ರ ಇದೆ, ಅದರಲ್ಲಿ ಹೆಂಡತಿ ಹೇಳ್ತಾಳೆ, ನಿನ್ನನ್ನು ಬೆಳಗ್ಗೆ ಎದ್ದು ಹಳ್ಳಿಗೆ ಹೋಗು ಅಂತ ಹೇಳ್ತಾ ಇರೋದು ನಾನೇ.
ಏನ್ರಿ ಇದು? ಒಬ್ಬ ತಹಸೀಲ್ದಾರನ ಹೆಂಡತಿಯಾದಂಥವಳು ನೀನು ಇಂಥ ಹಳ್ಳಿಗೆ ಹೋಗು ಅಂಥ ಹಳ್ಳಿಗೆ ಹೋಗು ಈ ಥರ ಆರ್ಡ್ರ್ ಮಾಡೋಂಥದ್ದಕ್ಕೆ ಆಕೆ ಯಾವ ಮೇಲಧಿಕಾರಿ? ಸರಿ, ಕ್ವಾರ್ಟರ್ಸಿಗೆ ಕರೆಸ್ತಾರೆ, ಕ್ವಾರ್ಟರ್ಸಿಗೆ ಕರೆಸಿದ್ದಾದಮೇಲೆ ಇಲ್ಲಿ ಆಗಿರೋಂಥದ್ದು ಇಷ್ಟೇ ಅಲಿಗೇಷನ್, ಜಾಸ್ತಿ ತುಂಬ ದೊಡ್ಡದೇನಿಲ್ಲ. ಒಂದು ವಿ ಎ ಏನು ನಾನು ಹೇಳಿದೆ ಮಂಜುಳಾ ಅಂತ, ಆಕೆ ತಹಸೀಲ್ದಾರ್ ಪಕ್ಕದಲ್ಲಿ ತನ್ನ ಕೆಲಸದ ಉದ್ದೇಶದಿಂದ ನಿಂತ್ಕೊಂಡಿರ್ತಾಳೆ. ಅದನ್ನು ಯಾರೋ ಪಾಪ ಫೋಟೋ ಹೊಡಿತಾರೆ, ಫೋಟೋ ಹೊಡೆದಿದ್ದಾದ್ಮೇಲೆ ಈಕೆ ಏ ತಹಸೀಲ್ದಾರ್ ಪಕ್ಕದಲ್ಲಿ ನಾನು ನಿಂತಿದ್ದೀನಿ ಅನ್ನೋ ಒಂದು ತಹಸೀಲ್ದಾರ್ ಮೇಲಿರೋಂಥ ಒಂದು ಅಭಿಮಾನ ಇರ್ಬೋದು, ಇಲ್ಲ ವರ್ಕ್ ಮಾಡಿದ್ದೀವಿ ಅನ್ನೋದನ್ನು ಜನಗಳಿಗೆ ತೋರ್ಸೋ ಅಂಥದ್ದು ಇರ್ಬೋದು. ಫೇಸ್ಬುಕ್ಕೋ ವಾಟ್ಸಪ್ಗೋ ಅವ್ರ ಗ್ರೂಪ್ಗಳಲ್ಲಿ ಆಕೆ ಶೇರ್ ಮಾಡ್ತಾಳೆ. ಯಾರು? ಮಂಜುಳಾ. ಮಂಜುಳಾ ಶೇರ್ ಮಾಡಿದ ತಕ್ಷಣವೇ ನೀನು ಯಾಕೆ ಶೇರ್ ಮಾಡಿದೀಯಾ ಕೇಳಿ ಉದ್ದೇಶ ತಹಸೀಲ್ದಾರ್ ಕೇಳಿ, ಹೆಂಡತಿ ಕೇಳ್ತಾಳೆ ನೀನು ಯಾಕೆ ಶೇರ್ ಮಾಡಿದೀಯಾ ಅಂತ. ತಿರು ನೆಕ್ಸ್ಟು ಹೆಂಡತಿ ಕರ್ಸ್ಕೊತಾಳೆ, ಕರ್ಸ್ಕೊಂಡಿದ್ದಾದಮೇಲೆ ಈತ ಒಂದು ಮಾತಂತಾನೆ, ನಿನ್ನಂಥ ಥರ್ಡ್ ಕ್ಲಾಸ್ ಡ್ಯಾಶ್ ನಾನು ನೋಡಿದ್ದೀನಿ, ಡ್ಯಾಶ್ ಮುಚ್ಕೊಂಡು ಸುಮ್ಮನಿರು. ಇವೆಲ್ಲ ತಹಸೀಲ್ದಾರ್ ಮಾತಾಡೋಂಥ ಮಾತು. ಒಬ್ಬ ತಾಲೂಕಿನ ದಂಡಾಧಿಕಾರಿ, ತಾಲೂಕು ಮ್ಯಾಜಿಸ್ಟ್ರೇಟ್ ನಂದೀಶ್ ಈ ಥರ ಮಾತಾಡಿದ್ರು ಅಂದಾಗ ಇಡೀ ತಾಲೂಕು ಶಾಕ್ ಆಗುತ್ತೆ, ಜಿಲ್ಲೆ ಶಾಕ್ ಆಗುತ್ತೆ. ಏನಪ್ಪ ಇದು, ಇವ್ರ ಕೈ ಕೆಳಗೆ ಕೆಲಸ ಮಾಡ್ತೀರಾ ಅಂತವ್ರು ಇಂಥವೆಲ್ಲ ಅನ್ನಿಸ್ಕೋಬೇಕಾ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಅವಾಗ ಎಲ್ಲರೂ ಸೇರಿಕೊಂಡು ಸ್ಟ್ರೈಕ್ ಮಾಡ್ತಾರೆ. ಆ ಸ್ಟ್ರೈಕ್ ಮಾಡೋದಕ್ಕಿಂತ ಮುಂಚೆ ಆ ಕ್ವಾರ್ಟರ್ಸಲ್ಲಿ ನಡೆದಂಥ ಘಟನೆ ಹೇಳ್ಬಿಡ್ತೀನಿ. ಕ್ವಾರ್ಟರ್ಸಿಗೆ ಕರೆಸ್ತಾರೆ, ಕರೆಸಿದ್ದಾದಮೇಲೆ ಈ ಪೊಲೀಸಮ್ಮ ಇರ್ತಾಳಲ್ಲ ತಹಸೀಲ್ದಾರ್ ಹೆಂಡತಿ, ಈಕೆ ಏನು ಮಾಡ್ತಾಳೆ, ಪೊಲೀಸಮ್ಮ ನೀನು ಯಾಕೆ ನನ್ನ ಗಂಡನ ಪೋಸ್ಟ್ ಮಾಡಿದೀಯಾ, ತಹಸೀಲ್ದಾರ್ ಸರಿಸಮ್ನಾಗಿ ನಿಂತ್ಕೊಳ್ಳೋಂತ ಇದೆಯಾ, ಇವೆಲ್ಲ ಏನೇನೋ ಕ್ವಶನ್ಗಳನ್ನೆಲ್ಲ ಕೇಳ್ತಾಳೆ. ಕೇಳಿದಾದ್ಮೇಲೆ ಏನಾಗುತ್ತೆ, ಈಕೆ ಉತ್ತರ ಕೊಡ್ತಾಳೆ, ಇಲ್ಲ ಮೇಡಮ್ ನಾನು ಕಾಮನ್ನಾಗಿ ಹಾಕಿದ್ದೀನಿ, ಅದರಲ್ಲಿ ತಪ್ಪೇನಿದೆ, ಇದನ್ನು ಯಾಕೆ ಇಷ್ಟು ಕಾಂಟ್ರವರ್ಸಿ ಮಾಡ್ತಾ ಇದ್ದೀರಾ, ಇದರಲ್ಲಿ ತಪ್ಪೇನಿಲ್ಲ, ತಹಸೀಲ್ದಾರ್ ನಿಂತಿದ್ದಾರೆ, ನಾನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಕೆಲಸ ಮಾಡ್ತಾ ಇದ್ದಾಗ ನಾನು ಹಾಕಿದ್ದೀನಿ, ಸಹಜ ಇದು ಅಂತ ಆಕೆ ಹೇಳ್ತಾಳೆ. ಹೇಳಿದಾದ್ಮೇಲೆ ಮತ್ತೆ ತಹಸೀಲ್ದಾರ್ಗೆ ಆಕೆ ರೋಪ್ ಹಾಕ್ತಾಳೆ ಹೆಂಡತಿ. ಏನಂತ ರೋಪ್ ಹಾಕ್ತಾಳೆ ಅಂದರೆ, ನೋಡಿ ನೀವು ನಂಬರ್ನ ಡಿಲೀಟ್ ಯಾಕೆ ಮಾಡ್ಕೊಬಂದ್ರಿ, ಆಕೆ ಹತ್ರ ಮಾತಾಡಿದ್ದೀರಾ, ನೀವು ಡಿಲೀಟ್ ಯಾಕೆ ಮಾಡ್ಕೊಬಂದ್ರಿ, ಡಿಲೀಟ್ ಯಾಕೆ ಮಾಡ್ಕೊಬಂದ್ರಿ ಅಂದ್ಬಿಟ್ಟು ಒಬ್ಬಳು ವಿ ಎ ಎದುರುಗಡೆ ಸಿಕ್ಕಾಪಟ್ಟೆ ಕ್ವಶನ್ ಕೇಳ್ತಾ ಇರ್ತಾಳೆ. ಆತನಿಗೆ ತಡ್ಕೊಳಕ್ಕೆ ಆಗ್ತಾ ಇರಲ್ಲ, ಅದರ ಅರ್ಥ ಹೆಂಡತಿನ ನಿಭಾಯಿಸೋಕೆ ಅವ್ನ ಕೈಲಿ ಆಗ್ತಾ ಇರಲ್ಲ ಆ ಸಂದರ್ಭದಲ್ಲಿ. ಅದಾದಮೇಲೆ ಏನಾಗುತ್ತೆ, ನಿಭಾಯಿಸೋಕ್ಕಾಗಲ್ಲ ಅಂದಿದ ತಕ್ಷಣವೇ ಆತ ಏನು ಮಾಡಬೇಕು, ತಗೊಂಡು ವಿ ಎಗೆ ರಾಪ 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 ಹೊಡೆದು ಬಿಡ್ತಾನೆ. ಒಬ್ಬ ತಹಸೀಲ್ದಾರು ತನ್ನ ಕೈ ಕೆಳ ಕೆಲಸ ಮಾಡೋಂಥ ಒಂದು ಹೆಣ್ಣು ಮಗಳಿಗೆ, ಶೀಸ್ ಆಲ್ಸೋ ಒನ್ ಆಫ್ ದ ಅಫಿಷಿಯಲ್, ಆಕೆ ಕೂಡ ಸರ್ಕಾರಿ ನೌಕರಳು, ಆಕೆ ಮೇಲೆ ಕೈ ಮಾಡ್ತಾನೆ, ಹೊಡಿತಾನೆ. ಹೊಡೆದಿದ್ದಾದ್ಮೇಲೆ ಏನಾಗುತ್ತೆ, ಇದು ಬೇರೆ ಥರ ಪ್ರಕರಣ ಪಡ್ಕೊಳುತ್ತೆ. ಈ ವಿ ಎಗಳೆಲ್ಲ ಕೂತ್ಕೊಂಡು ಏನು ನಮ್ಮ ಹೆಣ್ಮಗಳಿಗೆ ಹಿಂಗಾಯ್ತಲ್ಲ ಅಂದ್ಬಿಟ್ಟು ಅವ್ರ ಹತ್ರ ನೊಂದಿರೋರು ಬೆಂದಿರೋರು ಎಲ್ಲರೂ ಇಡೀ ಜಿಲ್ಲೆನಲ್ಲಿರೋ ವಿ ಎಗಳೆಲ್ಲ ಸೇರಿಕೊಂಡು ಸ್ಟ್ರೈಕ್ ಮಾಡ್ತಾರೆ. ಸ್ಟ್ರೈಕ್ ಮಾಡಿಬಿಟ್ಟು ಎ ಸಿಗೆ ಒಂದು ಏನಂತಾರೆ ಅದನ್ನು ಮನವಿ ಪತ್ರ ಕೊಡ್ತಾರೆ, ಇವ್ರಿಗೆ ಒಂದು ಶಿಕ್ಷೆ ಆಗಲಿ. ಅದಾದಮೇಲೆ ಕಾಲ್ ಡಿಲೀಟ್ ಮಾಡಿರೋದಕ್ಕೆ ಮಂಜೇಶ್ ಗೊಡ್ರಳ್ಳಿ ಅವ್ರು ಕೇಳ್ತಾ ಇದ್ದಾರೆ, ಅದ್ರ ಬಗ್ಗೆ ನಾನು ಹೇಳ್ತೀನಿ. ಈತ ಕಾಲ್ ಡಿಲೀಟ್ ಯಾಕೆ ಮಾಡ್ಕೊಬಂದಿದ್ನೋ, ಇಲ್ಲ ಆತ ಹೇಳೋ ಪ್ರಕಾರ ಡ್ರೈವರ್ ಮೊಬೈಲ್ ಇಸ್ಕೊಂಡು ನಾನು ಮಾಡಿದ್ದೆ ವಿಗೆ ಅಂತ ಹೇಳ್ತಾನೋ, ನನಗೆ ಅದ್ರ ಬಗ್ಗೆ ಅದು ಉನ್ನತ ತನಿಖೆಯಿಂದನೇ ಗೊತ್ತಾಗಬೇಕು. ಆ್ಯಕ್ಚುಲಿ ಇದ್ರ ಬಗ್ಗೆ ಜಿಲ್ಲಾಧಿಕಾರಿಗಳಿಗಾಗಿ ಕೂಡ ಸರ್ಕಾರಕ್ಕೆ ವರದಿ ಸಲ್ಲಿಸಿದ್ದಾರೆ, ಆತನಿಗೆ ವರ್ಗಾವಣೆ ಮಾಡಿ ಅಂತ. ಆದರೆ ಇಲ್ಲಿ ನಾನು ಕೇಳೋ ಅಂಥದ್ದೇನು ಅಂದರೆ, ಈತ ಸಹೋದ್ಯೋಗಿ ಮೇಲೆ ಕೈ ಮಾಡೋಂಥ ಅವಶ್ಯಕತೆ ಇತ್ತ? ನನ್ನ ಸ್ನೇಹಿತರು ಬೇರೆ ಇವತ್ತು ಒಂದು ನಿನ್ನೆ ಯೂಟ್ಯೂಬಲ್ಲಿ ಆಲ್ರೆಡಿ ಬಿ ಬಿ ನ್ಯೂಸ್ ಅಂತ ಒಂದು ಚಾನಲ್, ಅದರಲ್ಲಿ ಬಿಟ್ಟಿದ್ದಾರೆ ಅಮ್ಮೋರ್ ಗಂಡ ತಾಲೂಕಿಗೆ ದಂಡ ಅಂತ. ಸತ್ಯಸಮರದಲ್ಲಿ ಇದೇ ವಿಚಾರವಾಗಿ ನಾನು ಬರಿಬೇಕು ಅಂತ ಇದ್ದೆ. ವಿಜಯ ಕಾಲದಲ್ಲಿ ನನ್ನ ಇನ್ನೊಂದು ದಿನಪತ್ರಿಕೆ ನಾನು ಆಲ್ರೆಡಿ ಇದ್ರ ಬಗ್ಗೆ ಬರೆದಿದ್ದೀನಿ. ಆತನ ಮೇಲೆ ಕ್ರಮಕ್ಕೂ ಕೂಡ ಕಾನೂನಾತ್ಮಕವಾಗಿ ಜರುಗ್ತಾ ಇದೆ, ಅದು ಬಿಡಿ. ಆದರೆ ತಾಲೂಕಿನ ದಂಡಾಧಿಕಾರಿಯಾಗಿ, ತಾಲೂಕಿನ ಒಬ್ಬ ಮ್ಯಾಜಿಸ್ಟ್ರೇಟ್ ಆಗಿ ಈ ರೀತಿ ವರ್ತನೆ ಮಾಡೋದಿದೆಯಲ್ಲ, ಇದು ಯಾರು ಒಪ್ಪ ಅಂಥದ್ದಲ್ಲ ನಂದೀಶ್ ಅವರೇ, ನಾನು ನಿಮ್ಗೆ ಹೇಳ್ತಾ ಇರೋಂಥದ್ದು. ತಿರ್ಗಿ ಅದಾದಮೇಲೆ ಸುಮಾರು ಈತನ ಬಗ್ಗೆ ನಾವು ಪತ್ರಿಕೆಯವರು ಇನ್ವೆಸ್ಟಿಗೇಷನ್ ಮಾಡೋಕೆ ಹೋದಾಗ ಕೆದಕಕ್ಕೆ ಹೋದಾಗ ಒಂದು ನ್ಯಾಮತ್ ತುಮಕೂರು ಏನೋ ಒಂದು ಮಾತು ಕಳಿಸಿದ್ದಾರೆ, ರವಿ ಬೆಳಗೆರೆ ಥರ ನೀವು ಧನ್ಯವಾದಗಳು ನ್ಯಾಮತುಲ್ಲಾ ಅವರೇ, ನಮ್ಮ ಗುರುಗಳೇ ಅವರು, ಅವ್ರಿಗೂ ಕೂಡ ನಾನು ಇದ್ರ ಬಗ್ಗೆ ನಾನು ಆಲ್ರೆಡಿ ವಿಚಾರ ತಿಳಿಸಿದ್ದೀನಿ. ಮೊನ್ನೆ ತಾನೇ ವಾಟ್ಸಪ್ ಮಾಡಿ ಇದ್ರ ಬಗ್ಗೆ ಆಕೆ ಮಾತಾಡೋದ್ರ ಬಗ್ಗೆ ಎಲ್ಲದನ್ನು ರವಿ ಬೆಳಗೆರೆ ಅವ್ರಿಗೆ ನಾನು ವಾಟ್ಸಪ್ ಮಾಡಿದ್ದೆ. ಮೇ ಬಿ ಅವರು ಇಶ್ಯೂ ಮಾಡ್ಬೋದು,
ಇನ್ನೂ ಒಂದು ಏನೋ ಮಾತಾಡ್ತಿದ್ದೆ, ಡಿಸ್ಟರ್ಬ್ ಆಯಿತು. ಅದಾದಮೇಲೆ ಎಲ್ಲಿ ನಿಲ್ಲಿಸಿದ್ವಿ, ಇದೇ ಡಿಸ್ಟರ್ಬ್ ಆಗೋದು ಮಾತಾಡಿದಾಗ. ಈತ ಕೆಲಸ ಮಾಡ್ತಾ ಇರ್ತಾನಲ್ಲ ಪಾಪ, ಸೆಕ್ಯೂರಿಟಿ ಗಾರ್ಡಿಂದನು ಈತ ಕೆಲಸ ಮಾಡಿದ್ದಾನೆ. ಯಾರೋ ಒಬ್ಬರು ಸ್ನೇಹಿತರು ಹೇಳೋ ಪ್ರಕಾರ ಈತ ಕೆ ಎಸ್ ಮಾಡಬೇಕಾದ್ರೆ ಮೆಜೆಸ್ಟಿಕ್ಕಲ್ಲಿ ಮಲ್ಕೊಂಡು ಅಲ್ಲಿ ಪೊಲೀಸ್ನವ್ರ ಹತ್ರ ಲಾಠಿ ಏಟ್ ತಿಂದು ಪಾಪ ಕಷ್ಟಪಟ್ಟು ಓದಿದ್ದಾನೆ. ಈತನ ಓದಿನ ಬಗ್ಗೆ ನಾನು ಎರಡನೇ ಮಾತು ಹೇಳ್ತಿರ್ತಾ ಇಲ್ಲ, ಅವರ ಓದಿಗೆ ನಾವು ತಲೆ ಬಾಗ್ತೀವಿ, ಶಿರ ಬಾಗ್ತೀವಿ. ವಿದ್ಯೆ ಯಾರಲ್ಲೇ ಇರಲಿ, ಯಾರೇ ಆಗಲಿ, ನಾವು ಅದಕ್ಕೆ ತಲೆ ಬಾಗ್ತೀವಿ. ಆದರೆ ನೀವು ಕೆ ಎಸ್ ಮಾಡಿ ನೀವು ತಹಸೀಲ್ದಾರಾಗಿ ಮಾಡಿದ್ದೇನು, ನೀವು ಹಾಸನ ಡಿಸ್ಟಿಕ್ಕಲ್ಲೂ ನೀವು ತಹಸೀಲ್ದಾರ ಕೆಲಸ ಮಾಡಿದ್ದೀರಾ, ಅದಾದಮೇಲೆ ಮಧುಗಿರಿಗೆ ಬಂದಿದ್ದೀರಾ. ಮಧುಗಿರಿಗೆ ಬಂದಾಗ ತಾವುಗಳು ಮಾಡಿದಂಥ ರೀತಿ, ತಾವುಗಳು ನಡ್ಕೊಂಡಂಥ ರೀತಿ, ತಿರ್ಗಾ ನೀವು ಶಿಕ್ಷಕರಾಗಿದ್ದಂಥ ಸಂದರ್ಭದಲ್ಲಿ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ಶಿಕ್ಷಕರಾಗಿದ್ದಂಥ ಸಂದರ್ಭದಲ್ಲಿ ಒಂದು ಚೀಟಿ ವ್ಯವಹಾರ ನಡೆಸ್ತೀರ. ಅಂದರೆ ಯಾರೋ ನಡೆಸ್ತಾ ಇರ್ತಾರೆ, ನೀವು ಚೀಟಿಗೆ ಸೇರ್ಕೊತೀರಾ. ಚೀಟಿಗೆ ಸೇರ್ಕೊಂಡಿದ್ದಾದ್ಮೇಲೆ ಏನಾಗುತ್ತೆ, ಚೀಟಿ ಹಾಕ್ತೀರಾ, ಒಂದು 3 ಕಂತೋ 4 ಕಂತೋ ಕಟ್ತೀರಾ, ಇಲ್ಲ 5 ಕಂತೆ ಕಟ್ಟಿರ್ಬೋದು, 7 ಕಂತೆ ಕಟ್ಟಿರ್ಬೋದು, ಬಟ್ ಬ್ಯಾಲೆನ್ಸ್ ಅಂತೂ ಇರುತ್ತೆ. ಬ್ಯಾಲೆನ್ಸ್ ಇದ್ದಾಗ ನೀವು ಅವಾಗಿನ್ನೂ ಶಿಕ್ಷಕರು, ಏನೋ ಒಂದು ಉಳಿತಾಯ ಮಾಡೋಣ, ಒಂದು ಏನದು ಉಳಿತಾಯ ಯೋಜನೆ ಏನೇನೋ ಈಗ ಮೇಷ್ಟ್ರುಗಳೆಲ್ಲ ಮಾಡ್ತಿರಲ್ಲಪ್ಪ, ನೀವು ತಿಂಗ್ಳಿಗೆ ಒಂದು 5,000 ಚೀಟಿ ಹಾಕ್ಬಿಟ್ರೆ 1,00,000 ಆಗುತ್ತೆ ಅಂದ್ಬಿಟ್ಟು ಏನೋ ಚೀಟಿ ವ್ಯವಹಾರ ಮಾಡಿರ್ತೀರ. ಮಾಡಿದ್ದಾಗ ಅದಾದಮೇಲೆ ನೀವು ಕೆ ಎ ಎಸ್ ಮಾಡ್ತೀರಾ, ತಹಸೀಲ್ದಾರ ಆಗ್ತೀರಾ, ನೀವು ಚೀಟಿ ಹಣನ ಕಟ್ಟೋದಿಲ್ಲ. ಆದರೆ ನೀವು ಅವ್ರಿಗೆ ಚೆಕ್ ಕೊಟ್ಟಿರ್ತೀರಾ, ಆಂಡಿಮೆಂಟ್ ಕೊಟ್ಟಿರ್ತೀರಾ. ಇದನ್ನು ನಾವು ಇಂಟೀರಿಯರ್ ವರ್ಕ್ ಮಾಡಿದಾಗ ನಮಗೆ ಗೊತ್ತಾದಂಥ ವಿಚಾರ, ಚೆಕ್ ಕೊಟ್ಟಿರ್ತೀರಾ, ಆಂಡಿಮೆಂಟ್ ಕೊಟ್ಟಿರ್ತೀರಾ. ಅವ್ರು ಬಂದು ನಿಮ್ಮನ್ನು ತಹಸೀಲ್ದಾರ್ ಚೇಂಬರಲ್ಲಿ ಕೇಳ್ತಾರೆ, ಸ್ವಾಮಿ ಸನ್ಮಾನ್ಯರೇ ನೀವು ಚೀಟಿ ಕಟ್ಟಿದ್ದೀರಾ, ಇನ್ನೂ ನಿಮ್ಮದಿಷ್ಟು ಬ್ಯಾಲೆನ್ಸ್ ಇದೆ ಅಂತ ಕೇಳ್ತಾರೆ. ನಿಮ್ಮ ಸಹೋದ್ಯೋಗಿಗಳು, ಹಿಂದೆ ನೀವು ಮಾಸ್ಟ್ರಾಗಿ ಕೆಲಸ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಇದ್ದಂಥ ಸಹೋದ್ಯೋಗಿಗಳು ಕೇಳ್ತಾರೆ ನಿಮ್ಮದೊಂದು ಸ್ವಲ್ಪ ಬ್ಯಾಲೆನ್ಸ್ ಇದೆ ಅಂತ. ಅವಾಗ ನೀವು ಕೊಡೋ ಉತ್ತರ ಏನು ಗೊತ್ತಾ, ಯಾರಾದರೂ ಮಾನವೀಯತೆ ಇರೋರಂತೂ ಕೊಡೋದಿಲ್ಲ. ರೀ ನಿಮ್ಮ ಹತ್ರ ಚೀಟಿ ಮಾಡೋಕ್ಕೆ ಲೈಸೆನ್ಸ್ ಇದೆಯೇನ್ರಿ, ಎಲ್ಲರೀ ಚೀಟಿ ನಡೆಸ್ತಾ ಇದ್ದೀರಾ ನೀವು, ಈ ಥರ ಕ್ವಶನ್ ಎಲ್ಲ ನೀವು ಕೇಳಿ ಕಳಿಸ್ತೀರಾ ಅವ್ರಿಗೆ. ಅದಾದಮೇಲೆ ಮೊನ್ನೆ ನೀವು ನಡೆದಂಥ ಸಂದರ್ಭದಲ್ಲಿ ಮತ್ತೆ ಅವ್ರು ಬರ್ತಾರೆ ಇಂಥ ಘಟನೆ ಆದಮೇಲೆ, ಇವಾಗ ಯಾಕೋ ಟೈಮ್ ಸರಿ ಇಲ್ಲ, ಕಟ್ತೀನಿ ಬಿಡ್ರಿ, ನಾನು ಬಡ್ಡಿ ಸಮೇತ ಚೀಟಿ ಕಟ್ತೀನಿ ಅಂತಲೂ ಮೊನ್ನೆ ಹೇಳಿದ್ದೀರಾ. ಇವೆಲ್ಲ ನಾವು ತಿಳ್ಕೊಂಡಿರೋಂಥ ವಿಚಾರಗಳು, ಸತ್ಯಾಸತ್ಯತೆಗಳು. ಜನಗಳಿಗೆ ತಿಳಿಸ್ಬೇಕಾದಂಥದ್ದು ಒಬ್ಬ ಪತ್ರಕರ್ತನಾಗಿ ನನ್ನ ಕರ್ತವ್ಯ, ಜನಗಳಿಗೆ ತಿಳಿಸ್ತಾ ಇದ್ದೀನಿ. ಅದಾದಮೇಲೆ ನಿಮ್ಮ ಹೆಂಡತಿ ಪೊಲೀಸಮ್ಮ ಏನ್ರಿ, ಯಾಕೆ ನಾನು ಹಳ್ಳಿ ಕಳಿಸ್ತಾ ಇದ್ದೀನಿ, ನಾನು ನಿನಗೆ ಡ್ಯೂಟಿ ಕಳಿಸ್ತಾ ಇದ್ದೀನಿ ಅಂದ್ಬಿಟ್ಟು ನಿಮ್ಮನ್ನು ಕಂಟ್ರೋಲ್ ಮಾಡೋ ಅಂಥದ್ದು ಮನೆಯಲ್ಲಿ ವ್ಯಂಗನ ಮಾಡ್ಕೊಳ್ಳಿ, ನೀವು ಅವ್ರಿಗೆ ಹೊಡ್ಕೊಳ್ಳಿ, ಅವ್ರು ನಿಮ್ಗೆ ಹೊಡ್ಕೊಳ್ಳಿ, ಅದು ನಮಗೆ ಸಂಬಂಧ ಇಲ್ಲರಿ. ಆದರೆ ಒಂದು ಹೆಣ್ಣುಮಗಳು, ಒಂದು ವಿಎನ ನಿಮ್ಮ ಹೆಂಡತಿ ಕಂಟ್ರೋಲ್ ಮಾಡೋ ಅಂಥದ್ದನ್ನು ನಾವು ಒಪ್ಪೋದಿಲ್ಲ, ನಾಗರಿಕನಾಗೂ ಒಪ್ಪೋದಿಲ್ಲ, ಪತ್ರಕರ್ತನಾಗೂ ಒಪ್ಪೋದಿಲ್ಲ, ಯಾರು ಒಪ್ಪೋದಲ್ಲೇ ಇರೋ ಅಂಥ ಸತ್ಯಗಳಿವು. ತಿರ್ಗಾ ನೀವು ಹೊಡೆದಿರೋ ಅಂಥದ್ದಂತೂ ಅಮಾನುಷ್ಯ ಬಿಡಿ, ನೀವು ಹೊಡೆದಿರೋ ಅಂಥದ್ದನ್ನು ಯಾರೂ ಕ್ಷಮಿಸೋಕ್ಕಾಗಲ್ಲ. ತಿರ್ಗಾ ಮೊನ್ನೆ ಒಂದು ಎ ಸಿ ಹತ್ರ ನಾನು ಮೊನ್ನೆ ಮಾಧ್ಯಮದಲ್ಲಿ ನನ್ನ ಸ್ನೇಹಿತರು ಮಾಧ್ಯಮದಲ್ಲಿ ನಾನು ನೋಡಿದೆ ಏನಂತ, ನಾನು ಆ ಥರ ಮಾತಾಡೇ ಇಲ್ಲ, ನನ್ನ ಹೆಂಡತಿನೂ ಕೂಡ ಆ ಥರ ಮಾತಾಡೇ ಇಲ್ಲ, ಇದೆಲ್ಲ ಸುಳ್ಳು, ನನ್ನ ಮೇಲೆ ಎತ್ಕಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನೀವು ಹೇಳಿದ್ದೀರ. ರೀ ನಂದೀಶ್ ಅವರೇ, ಯಾವ ಸಿನಿಮಾ ಆ್ಯಕ್ಟ್ರಿ ನೀವು, ನಿಮ್ಮದನ್ನ ಮಿಮಿಕ್ರಿ ಮಾಡೋಂಥ ಅವಶ್ಯಕತೆ ಏನು ರೀ ಇದೆ, ನಿಮ್ಮದನ್ನ ಮಿಮಿಕ್ರಿ ಮಾಡಿ. ನಿಮ್ಮನೆಯವ್ರು ಯಾರು ರೀ, ನಿಮ್ಮನೆಯವ್ರದನ್ನ ಯಾವ ಸೆಲೆಬ್ರಿಟಿ ಇರ್ಬೋದು, ಅವ್ರದನ್ನ ಮಿಮಿಕ್ರಿ ಮಾಡಿ ಅವ್ರದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡೋದಕ್ಕೆ ಜನಗಳಿಗೇನು ಹುಚ್ಚ, ಏನು ರೀ ಉದ್ದೇಶ? ಆ ಹುಡುಗಿಗೇನು ರೀ ಲಾಭ, ಮಂಜುಳಾಗೇನು ಲಾಭ? ಮಂಜುಳಾ ಡಿ ಸಿ ಅವ್ರಿಗೆ ಕಂಪ್ಲೇಂಟ್ ಇಶ್ಯೂ ಮಾಡಿದ್ದಾಳೆ, ಕಂಪ್ಲೇಂಟ್ ಇಶ್ಯೂ ಮಾಡಿರೋದ್ರಲ್ಲಿ ನಿಮ್ಮ ಬಗ್ಗೆ ಸ್ಪಷ್ಟವಾಗಿ ಬರೆದಿದ್ದಾರೆ. ತ್ರಿವೇಣಿ ಮತ್ತು ನೀವು ಕರೆದುಬಿಟ್ಟು ತ್ರಿವೇಣಿ ಮತ್ತು ನೀವು ನನ್ನನ್ನು ಕರೆದುಬಿಟ್ಟು ಹೊಡೆದಿದ್ದೀರಾ ಅನ್ನೋದಕ್ಕೆ ದಾಖಲಾತಿಗಳನ್ನ ಆಕೆ ಸಲ್ಲಿಸಿದ್ದಾಳೆ, ಮತ್ತು ನೀವು ಹೊಡೆದಿರೋದಕ್ಕೆ ವಾಯ್ಸ್ ರೆಕಾರ್ಡಿಂಗು ಕೂಡ ಮಾಡ್ಕೊಂಡಿದ್ದಾಳೆ. ಹೇಳ್ತಾಳೆ, ಗೊಳಾಡ್ಕೊಂಡು ಹೇಳ್ತಾಳೆ, ಹತ್ಕೊಂಡು ಹೇಳ್ತಾಳೆ ಆ ಹೆಣ್ಮಗಳು, ಸಾರ್ ಯಾಕೆ ಸರ್ ನನ್ನ ಹೊಡಿತಾ ಇದ್ದೀರಾ, ನಿಮ್ಮ ನಿಮ್ಮ ವಿಚಾರಕ್ಕೆ ನನ್ನನ್ನು ಯಾಕೆ ಸರ್ ಹೊಡಿತಾ ಇದ್ದೀರಾ ಅಂತೆಲ್ಲ ಕೇಳ್ತಾಳೆ ಆಕೆ. ಬಟ್ ಆದರೂ ನೀವು ಕನಿಕರ ತೋರಿಸಲ್ಲ, ಹೊಡಿತೀರಾ. ಹೊಡೆದಿದ್ದಾದಮೇಲೆ ಇಡೀ ಯಾವುದೇ ಯಾವತ್ತೇ ಆಗಲಿ ನಾವು ಗ್ರೂಪ್ ಡಿ, ಗ್ರೂಪ್ ಸಿ, ಗ್ರೂಪ್ ಬಿ ಇವರು, ನಾನು ಎ ಗ್ರೇಡ್ ಆಫೀಸರ್ ಅಂದ್ಬಿಟ್ಟು ಯಾವತ್ತು ಆ ಅಹಮ್ಮಿಂದ ನೀವು ಈಚೆಗೆ ಬರ್ತೀರೋ ಅಲ್ಲಿವರೆಗೂ ಇವೆಲ್ಲ ನಡೀತಾನೆ ಇರ್ತವೆ. ಯಾಕೆಂದರೆ ಆ ಒಂದು ಘಟನೆ ಇಡೀ ವಿಲೇಜ್ ಅಕೌಂಟೆಂಟ್ಸ್ ಎಲ್ಲರೂ ಕೂಡ ಒಂದಾಗ್ತಾರೆ, ಒಂದಾಗ್ಬಿಟ್ಟು ನಿಮ್ಮ ವಿರುದ್ಧ ಸ್ಟ್ರೈಕ್ ಮಾಡ್ತಾರೆ. ಅವಶ್ಯಕತೆ ಏನಿತ್ತು ಅವ್ರಿಗೆ, ಆ ಹೆಣ್ಮಗಳಿಗೆ ಒಂದು ನೋವಾಗಿದೆ, ಆ ನೋವಿಗೆ ನಾವು ಸ್ಪಂದಿಸೋಣ ಅಂದ್ಬಿಟ್ಟು ಎಲ್ಲರೂ ಕೂಡ ಒಂದಾಗ್ತಾರೆ, ಒಂದಾಗಿ ಸ್ಟ್ರೈಕ್ ಮಾಡ್ತಾರೆ. ಡಿ ಸಿ ಅವ್ರ ತನಕ ಹೋಗುತ್ತೆ, ಡಿ ಸಿ ಅವರು ಎತ್ತಾಕ್ತಾರೆ, ಸರ್ಕಾರಕ್ಕೆ ವರದಿ ಸಲ್ಲಿಸ್ತಾರೆ. ಯಾಕೆ ಬೇಕಿತ್ತು ನಂದೀಶ್ ಅವರೇ ನಿಮಗೆ? ಆದರೆ ಜನ ಮಾತಾಡ್ಕೊಂತಿರೋದೇನು ಅಂದರೆ,
ನಿಮಗೆ ನಿಭಾಯಿಸಕ್ಕೆ ಆಗ್ತಾ ಇಲ್ವಾ? ಏನ ಮನೆನ ಇಲ್ಲ ಆಫೀಸ್ನ? ಇದೇನು ಭಾಳ ಗೊಂದಲವಾಗಿದೆ. ಯಾಕೆ, ಏನು, ಏನು ಕತೆ? ನಾನು ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಚುಲಿ ಇದ್ರ ಬಗ್ಗೆ ಮಾತಾಡಬಾರ್ದು. ನಿಮ್ಮ ಪರ್ಸ್ನಲ್ ನನಗೆ ಬೇಕಾಗೂ ಇಲ್ಲ. ನೀವು ಏನಾರ ಮಾಡ್ಕೊಳ್ರಿ, ನನಗೆ ನಿಮ್ಮ ಪರ್ಸ್ನಲ್ಲೂ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ನಾನು ಕೇಳ್ತಿರೋದು ಇಷ್ಟೇ, ಒಬ್ಬ ತಹಸೀಲ್ದಾರಾಗಿ ಆಕೆ ದಾವಣಗೆರೆಯಿಂದನೋ ಎಲ್ಲೋ ಬಂದಿದೆ ಅಂತ ನಾನು ಕೇಳ್ಪಟ್ಟೆ. ಆಕೆ ಬಂದಿಲ್ಲ, ಏನೋ ಹೊಟ್ಟೆ ಪಡೋಕ್ಕೆ ಜೀವನ ಮಾಡ್ತಾಯಿದ್ದೆ, ಸರ್ಕಾರಿ ನೌಕರಿ ಮಾಡ್ತಾಯಿದ್ದೆ. ನೀವೇನು ಜನಗಳಿಗೆ ಸರ್ವೆಂಟ್ ಇದ್ದೀರೋ, ಆಕೆನೂ ಕೂಡ ಜನಗಳಿಗೆ ಸರ್ವೆಂಟ್ ಇದ್ದಾಳೆ. ಬಟ್ ಜನಗಳ ದೃಷ್ಟಿನಲ್ಲಿ ನೀವೇನಾದ್ರಿ ಅಂದರೆ ನಿಭಾಯಿಸೋಕ್ಕಾಗಲ್ಲ. ಈ ಅಪ್ಪಂಗೆ ಮನೆಯೇ ನಿಭಾಯಿಸೋಕ್ಕಾಗಲಿಲ್ದು ನಿನ್ನೇನು ಒಬ್ಬ ಒಂದು ತಾಲೂಕನ್ನೇನು ನಿಭಾಯಿಸ್ತಾನೆ ಅನ್ನೋಂಥ ಮಟ್ಟಕ್ಕೆ ತಂದ್ಕೊಂಡ್ರಿ. ನಿಮ್ಮ ಅವನತಿಗೆ ಬೇರೆ ಯಾರೂ ಕಾರಣರಲ್ಲ ನಂದೀಶ್ ಅವರೇ, ನಿಮ್ಮ ಅವನತಿಗೆ ಕಾರಣ ನಿಮ್ಮ ಮನೆ, ನಿಮ್ಮ ಮನೆಯವರು. ಸರ್ ನಮಸ್ತೆ. ಸರಿ ಸರ್, ಆಯ್ತು. ಏನ್ ತಪ್ಪಿದೆ ಸರ್? ನೀವು ಇಷ್ಟೊಂದು ಯಾಕೆ ಅದನ್ನ ಕಾಂಪ್ಲಿಕೇಟೆಡ್ ಮಾಡ್ತಿದ್ದೀರಾ? ಯಾಕೆ ನಿಮ್ಗೆ ಯಾವ ಮಗ ಹೇಳ್ತಾರೆ ನಿಮ್ಗೆ ತಗಬೇಕು ಅಂತ? ಬದ್ಲಿ ರೆಸಿಗ್ನೇಷನ್ ಕೊಟ್ಟು ಹೊರಟಿದ್ದಾರೆ. ನಾನ್ ಯಾಕೆ ಸರ್ ರೆಸಿಗ್ನೇಷನ್ ಕೊಡ್ಲಿ? ನಾನ್ ಏನ್ ಮಾಡಿದೀನಿ ಅಂತ ರೆಸಿಗ್ನೇಷನ್ ಕೊಡ್ಲಿ? ಅದೇನ್ ಸರ್, ಅದನ್ನ ಎಷ್ಟು ದೊಡ್ಡದ್ ಕಾಂಪ್ಲಿಕೇಟೆಡ್ ಮಾಡಿ ಎಷ್ಟು ಕೆಟ್ಟ ಕೆಟ್ಟದಾಗ ಬೈತಿದ್ದೀರಲ್ಲ ಸರ್, ಸರಿಯಾಗಿ ಮಾತಾಡಿ ಫಸ್ಟ್. ಅವಶ್ಯಕತೆ ಇಲ್ಲ. ನನ್ನ ಬಗ್ಗೆ ನೀನು ಯಾರ ಮಗ ಹೇಳಿದ ನಿನ್ ಫೋಟೋ ತೆಗಿ ಅಂತ? ಯಾರ ಮಗ ಹೇಳಿದ ನಿಮ್ಗೆ? ನಾನು ಹೆಂಗು ಗ್ರೂಪಿಗೆ ಯಾವ ತರದ ಫೋಟೋಸ್ಗಳನ್ನ ಹಾಕಿಲ್ಲ ಸರ್. ಅವತ್ ನೀವು ಫೀಲ್ಡಿಗೆ ಬಂದಿದ್ರಿ ಅಂತ ಹಾಕಿದೀನಿ ಅಷ್ಟೇ. ಅದ್ರ ಅದ್ರಲ್ಲಿ ತಪ್ಪು ಇಟ್ಕೊಳ್ಳೋ ಅಂತ ತಗ್ಗದಿಲ್ಲ. ಆಯ್ತು, ನನಗೆ ಸಂಬಂಧ ಏನೇನೋ ಮಾತಾಡ್ತೀರ. ನಿನ್ನೇನು ಅಷ್ಟೇ, ಏನೇನೋ ಪರ್ಸನಲ್ ನಿಮ್ ಹಿಸ್ಟ್ರಿ ಗೊತ್ತು, ಅದು ಗೊತ್ತು, ಇದು ಗೊತ್ತು. ಅಯ್ಯೋ ಬಿಡಿ ಸರ್, ಏನ್ ಗೊತ್ತಿದೆ? ಅಲ್ಲ ಬೇರೆ ಏನು ಮಾತಾಡ್ತಲ್ಲ ನೀನು, ನಿನ್ ಫೋಟೋಸ್ ಹೆಂಗ ಹಾಕಿದ್ಯಾ ನೀನು? ಬೇರೆ ವಿಎಸ್ ಎಲ್ಲಿದ್ದಾರೆ ನೀನ್ ಹೇಳಿದ್ಯಾ? ತಹಸೀಲ್ದಾರ್ ಸಮ್ಮುಖ ನಿಂತ್ಕೊಂಡು ಮಾತಾಡೋಷ್ಟಿದ ನೀನು? ಎಲ್ಲಿದ್ದಾರೆ ಬೇರೆ ಆರೈ ಎಲ್ಲಿದ್ದಾರೆ ಅಲ್ಲಿ? ಅಲ್ಲ ತಾರೈ ಬಂದಿಲ್ಲ ತಾನೆ, ಆರೈ ಎಲ್ಲಿದ್ದಾರೆ? ಬೇರೆ ವಿಎಸ್ ಎಲ್ಲಿದ್ದಾರೆ? ನಾನ್ ತಗ್ದಿರಲ್ಲ ಮೇಡಮ್, ಅದು ಫೋಟೋ ಇಲ್ಲಿ ನಿಂತ್ಕೋಬೇಕಾಗಿರೋದು ಎಲ್ಲಿ ನೀನು? ಅಯ್ಯೋ ನಿಂತ್ಕೊಂಡಿದ್ದೆ, ಅದು ತಪ್ಪ ಮೇಡಮ್. ನಾನು ತಹಸೀಲ್ದಾರ್ ಸಮ್ಮುಖ ಯಾಕೆ ನಿಂತ್ಕೊಂತೀಯಾ? ಅದೇ ಇನ್ನೊಬ್ರು ವಿ ಇದ್ದಾರೆ ತಾನೆ, ಅವ್ರಿಗೆ ಎಲ್ಲಿ ನಿಂತಿದೆ? ಆ ಸ್ವಾದ ನನ್ನ ಸರ್ಕಲ್, ಅದಕ್ಕೆ ನಿಂತ್ಕೊಂಡಿದ್ದೆ ಅಷ್ಟೇ. ಅದು ನಂದೆಲ್ಲ ಸರ್ ಕರ್ದಿದ್ರು ಹೋಗಿದ್ದೆ ಅಷ್ಟೇ. ಸರ್ ಏನ್ ನಿನಗೆ ಬಾ ಅಂತ ಫೋನ್ ಮಾಡಿ ಕರ್ದಿದ್ರ? ಕರ್ದಿದ್ರು, ಅದಕ್ಕೆ ಹೋಗಿದ್ದು ನಾನು. ಹೇಳಿ, ನೀವೆಲ್ಲರೂ ಹೇಳಿದ್ರೆ ಮತ್ತೆ ನಾನು ವಿ ಬಂದಿದ್ದೀನಿ, ನೀವ್ಯಾಕೆ ಮೇಡಮ್ ಈ ರೀತಿ ಅವ್ರು ನನ್ ಮಾತೆಲ್ಲ ಏನೋ ಭಾವನೆಗಳಿಲ್ಲ. ನೀವೇನಿಲ್ಲ, ಅವ್ರು ನಮಗೆ ದೇವ್ರ ತರ ಕೆಲಸ ಕೊಟ್ಟಿದ್ದ, ನಾವೆಲ್ಲ ಕೆಲಸ ಮಾಡ್ತಿರೋದು ಹಂಗೆ. ಅವ್ರದ್ದು ಸರ್ಕಾರನೇ ಕೊಟ್ಟಿರೋದು, ನೀವ್ ಈ ರೀತಿ ಎಲ್ಲ ಸುಮ್ ಸುಮ್ನೆ ನನ್ ಮೇಲೆ ಅಪ್ಪದ ಮಾಡಿದ್ಯಾ? ನಾನು ನನ್ ಸರ್ಕಲ್ ಮೇಡಮ್, ಅದಕ್ಕೆ ನನ್ನಲ್ಲಿದೆ. ಮಾಡಿದ್ರು ಮೇಡಮ್, ನಾನು ಸುಮ್ಮನೆ ಹೇಳ್ತಿಲ್ಲ. ಫೋನ್ ಮಾಡಿದ್ರೆ ತೋರ್ಸು, ಯಾಕೆ ಡಿಲೀಟ್ ಮಾಡ್ಕೊಂಡ್ಬಂದಿ ಅಷ್ಟು ತೋರ್ಸು ನನ್ಗೆ. ನಾ ಇಲ್ಲಾದ್ರೂ ಬಿಡೋಳಲ್ಲ ನಾನು, ನನ್ನ ತಾಲೂಕು ಆಫೀಸ್ ಹತ್ರನೇ ಬರ್ತೀನಿ. ಇಂಥ ಕಿತ್ತೋ ಕೆಲಸ ಎಲ್ಲ ಮಾಡ್ತೀಯ ನೀನು? ಹೋಗ್ತೀನಿ ಬನ್ನಿ, ಇವಾಗ ನಾನು ಬರ್ತೀನಿ. ಫೋನ್ ಮಾಡಿ ತೋರ್ಸ್ ಅವಳಿಗೆ.
ಸರ್ ಫೋನ್ ಮಾಡಿದ್ರಲ್ಲ ಸರ್, ನೀವ್ ತಪ್ಪಾಗಿ ಮಾತಾಡಿದ್ರೆ ಎಲ್ಲಮ್ಮ ಇದೆಯಾ, ಇನ್ನು ಎಷ್ಟೊತ್ತಾಯ್ತು ಬಂದಿಲ್ಲ ಅಂತ ನೀವು ಕಾಲ್ ಮಾಡಿದಕ್ಕೆ ಅಲ್ವಾ ನಾನು ಬಂದಿದ್ದು. ಎಲ್ಲರೂ ಹೇಳಿದೀನಿ, ಎಲ್ಲರೂ ಫೋನ್ ಮಾಡಿದ್ರೆ ಮಾಡಿದ್ರು ಬಂದಿ ಅಂತ ಹೇಳಿದ್ರು.
ಇಲ್ಲ ಅಂತ ಬೇರೆ ಮಾಮೂಲಿ ಇದೆ. ನೀವು ಡಯಲ್ ಮಾಡೋದು ಅಷ್ಟೇ ಇದೆ, ಕನೆಕ್ಟ್ ಆಗಿ ಮಾತಾಡೋದು ಎಲ್ಲಿದೆ ತೋರಿಸು. ಇಂಥ ಕೆಲಸ ಎಲ್ಲ ಮಾಡ್ಕೋಬೇಕು ಅಲ್ಲ, ಈ ಕೆಲಸ ಇನ್ನೂ ಬಿಟ್ಟಿಲ್ವಾ? ಹದಿನಾರನೇ ತಾರೀಕು ಜನಸ್ಪಂದನ ಕಾರ್ಯಕ್ರಮ ಇದ್ದಿದ್ದು ಮಾಡೋದಷ್ಟೇ. ಹದಿನೇಳನೇ ತಾರೀಕು ಬೇಡ ಹದಿನೇಳನೇ ತಾರೀಕು ಮಾಡಿದ್ ನಾನು ಎತ್ತು ತಂದೆ ಮಾಡಿದ್ರು ನಾನು ಮಾಡಿದ್ರು ಅಲ್ಲ ನೀವ್ ಇರ್ಬೋದು ಮೇಡಮ್. ನಾನು ಸರ್ ಏನ್ ಕಾಲ್ ಮಾಡಿ ಏನ್ ಹೇಳುದಂತ ಹೇಳ್ತೀನಿ ಕೇಳಿ. ನಾನು ಏನದು ಏನೇ ಹೇಳಿ ಪ್ರಶ್ನೆ ಬೇಡ ಅದು ಗೊತ್ತಿಲ್ಲ ಮೇಡಮ್. ಸರ್ ಕಾಲ್ ಮಾಡಿ ನಾನು ಮಾಡಿದ್ದಿಲ್ಲ ಮೇಡಮ್. ಅವ್ರು ಫೋನ್ ಮಾಡಿದ್ರು ಎಲ್ಲ ಮಾಡಿದ್ರೆ ಬನ್ನಿ ಎಲ್ಲರೂ ಬರ್ ನಾನು ಬರ್ತೀನಿ ಅಂತ ಹೇಳಿರ್ಲಿಲ್ವಾ, ಬನ್ನಿ ಬೇಗ ಅಂತ ಅಂದ್ರು ಅಷ್ಟೇ. ಅದು ಬಿಟ್ಟು ಅವ್ರು ಏನು ಮಾತಾಡಿಲ್ಲ. ಅದನ್ನ ಅವ್ರನ್ನ ಕೇಳಿ ಮೇಡಮ್. ತೋರ್ಸು ಮತ್ತೆ ಇವಾಗ ಡಯಲ್ ಮಾಡೋದು ನಾಲ್ಕು ಸರಿ ಡಯಲ್ ಮಾಡೋದು ಇದೆ ಬೇರೆ ತೋರ್ಸು ಮಾತಾಡೋದು ತೋರ್ಸು. ಅವ್ರು ಇನ್ನೊಬ್ರು ವಿ ಇದಾರಲ್ಲ ಅವ್ರು ಮಾತಾಡೋದು ನಾಲ್ಕೈದು ಸರಿ ಫೋನ್ ಮಾಡೋದು ಏನು ಇಲ್ಲ ಅಂದ್ರೆ ಡೆಲಿಟ್ ಮಾಡ್ಕೋಬರ ಅಗತ್ಯ ಏನಿದ್ಯಮ್ಮ? ಇವಾಗ ನೀನೇನು ಡೆಲಿಟ್ ಮಾಡ್ಕೋಬರ ಅಗತ್ಯ ಏನಿದೆ ನನ್ಗೆ? ನೀನೇ ಗೊತ್ತಾಗ್ಬೇಕು ಅಂತ ಏನಿಲ್ಲ, ನನ್ಗೆ ಹೆಂಗ್ ತೆಗಿಸ್ಬೇಕು ಅಂತ ಗೊತ್ತು, ಅದಕ್ಕೆ ನಾನು ಕೇಳಿದ್ರೆ ಅದೇನಾದ್ರೂ ಆಗಿರ್ಲಿ. ಬಟ್ ಏನ್ ಗೊತ್ತಾ ಸರ್, ನೀವು ಆಯ್ತು ಆರೈಕೆ ಮಾಡಿ ಸರ್. ನಿಜವಾಗ್ಲು ಅವ್ರು ನಮ್ಗೆ ಎಂದು ಆತರ ಒಂದ್ ನಿಮಿಷದ ಎಂದು ಮಾತಾಡಿಲ್ಲ ಮೇಡಮ್. ನೀವ್ ಯಾಕೆ ಕರೀತಿ ಸರ್? ಹೌದಾ ತೋರ್ಸಣ ಒಂದ್ ನಿಮಿಷ ಮಾತಾಡಿದ್ದು ನಿಜ ಎಲ್ಲ ಇದ್ರೆ ಬಂದಿಲ್ವ ಏನು ಅಂತ ಅಂದ್ರು ಅಷ್ಟೇ. ಬರಮ್ಮ ಬೇಗ ಮಾಡಿದ್ರೆ ಸರ್ ಮಾತಾಡಿದ್ದು ಹೇಳ್ತಿದ್ದೀನಲ್ಲ ಸರ್ ಮುಂದೆ ಮಾಡಿದ್ರು ಅಂತಂದು. ಏನ್ ನನ್ಗೆ ಎಲ್ಲ ಬಂದ್ರೆ ಲೇಟ್ 9:00 ಗೆ ಬಂದಿದ್ದೀವಿ.
ಒಬ್ಬನೇ ಹೋಗಿದ್ದು ತಮ್ಮಪ್ಪ ಗ್ರಾಮ ಸಾಹೇಬ್ ಬರ್ಲಿ ಬಿಡ್ಲಿ ಅಂತ ಹೇಳಿದ್ರು ಅವ್ನು ಒಂದ್ ಬನ್ನಿ ವಾಪಸ್ ಹೋಗೋಣ ಯಾರು ಬಂದಿಲ್ಲ ಅಂದ್ರೆ ಯಾರು ಬರೋದೇ ಬೇಡ ನಾನೇ ಹೋಗ್ತೀನಿ ಮನೆ ಮನೆಗೆ ಅಂತ ಕರ್ಕೊಂಡು ಮಾಡಿದ್ದೆ ಎಲ್ಲರೂ ಬನ್ನಿ ಅಂತ ಮೀಟಿಂಗ್ ಅಲ್ಲಿ ಇಷ್ಟ ಹತ್ರದಲ್ಲಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡವ್ರೆ ಯಾರು ಹುಡುಗಿ ಅಂತ ಕೇಳಿದ್ಕೆ ನಾನು ಮಾತಾಡ್ತಾ
ನಿಂತ್ಕೊಂಡಿಲ್ಲ, ನಾ ಕಿತ್ತೋದವಳು ಅಲ್ಲ, ಇಲ್ಲಿ ಕಿತ್ತೋದವರು ಯಾರು ಇಲ್ಲ. ಆಯ್ತು ಬಿಡಿ ಮೇಡಮ್, ನೀವು ಹೇಳಿದಿರಲ್ವಾ, ಆಯ್ತು ಬಿಡಿ, ಅಲ್ಲಿ ಏನ್ ತಪ್ಪಿದೆ ಅಂತ ನೋಡಿದ್ರೆ ಟಾರ್ಗೆಟ್ ಮಾಡ್ತಿದ್ದೀರಾ. ನಿನ್ನೇ ಕೇಳಿದ್ಕೇನೆ ಹೇಳಿದ್ದು, ನಿಮ್ ಫೋಟೋಸ್ ಎಲ್ಲದೂ ನನ್ನ ನನ್ನ ಮೊಬೈಲಿಗೆ ಕಳಿಸ್ತಾರೆ ಅಂತಂದ್ರೆ ಏನರ್ಥ? ಏನರ್ಥನಮ್ಮ ನೀನ್ ಹೇಳು, ಈ ನಾನು ಬೇರೆ ಬೇರೆ ವಿಎಸ್ ಸ್ಟೇಷನ್. ಎಲ್ಲರದು ಪ್ರತಿಯೊಬ್ಬ ಮನುಷ್ಯ ಅಂದ್ಮೇಲೆ ಅವ್ನ ಒಂದಲ್ಲ ಒಂದ್ ತಪ್ಪು ಮಾಡೇ ಮಾಡಿರ್ತಾನೆ.
ಒಂದು ಕೆಲವೊಂದು ಅವಕಾಶ ಇದ್ದೇ ಇರುತ್ತೆ. ನಾವೇನ್ ಆತರ ಏನೋ ನೀವ್ ಹೇಳೋ ತರ ಇಷ್ಟೇನ್ ಕ್ರಿಯೇಟ್ ಮಾಡ್ಕೊಂಡು ಬಂದಿಲ್ಲ ನಾವು. ಸುಮ್ ಸುಮ್ನೆ ಏನೇನೋ ಅಪ್ಪದ ಮಾಡ್ಬೇಡಿ, ಅದರಲ್ಲೂ ಏನೂ ಇಲ್ಲ. ಬೇರೆ ಮುಂದೆ ಹೋಗ್ದೆ ಸರ್ಕಲ್ ಅಪೋಯ್ ಮಾಡ್ತಿರಲ್ಲ. ಅಲ್ಲ ಕರ್ಸಿದ್ ಒಳ್ಳೇದಾಯ್ತು, ಏನು ಬೇಜಾರ ಏನಿಲ್ಲ ಕರ್ಸಿದ್ದು. ನೋಡ್ದೆ ಹಿಂಗ್ ಕರ್ದು ಹಿಂಗ ಹೇಳ್ತೀನಿ ಬಿಡಿ. ನಾನು ಹಿಂಗೆಲ್ಲ ಇದನ್ ಮಾಡಿದ್ರಲ್ಲ ನಾವೇನ್ ಮಾಡಿದೀವಿ ಅಂತದ್ದು ಮತ್ತೆ ಕೈ ಮಾಡಿ ಕೈ ಮಾಡೋದಕ್ಕೆ ನಾನೇನ್ ಮಾಡಕ್ಕಾಗುತ್ತೆ? ಬೇರೆಯವ್ರು ಅಪ್ಲೋಡ್ ಮಾಡ್ತಾರೆ ಅಂತ. ಆದ್ರೆ ನೀವು ಅದನ್ನ ಅದೇ ತರ ಪಕ್ಕಕ್ಕೊಂದು ನಿಂತ್ಕೊಂಡು ಫೋಟೋ ಏನಾಗುತ್ತೆ? ಮತ್ತೆ ಫೋಟೋ ಕಳಿಸ್ತಾರೆ, ಅವಾಗ ಏನಾಗುತ್ತೆ? ಬೇರೆ ಸಂಸಾರ ಹಾಳಾಗುತ್ತೆ ಅಷ್ಟೇ. ನಾವ್ ಅಲ್ಲೇ ಇದೀವಿ, ನಾವ್ ಯಾವ ಸಂಸಾರ ಏನ್ ಹಾಳು ಮಾಡೋದ್ ಬಂದಿಲ್ಲ ಅಲ್ಲ, ಹಾಳು ಮಾಡೋದು ಇಲ್ಲ. ನಾವು ಅಡ್ಗೆ ತರಕಲ್ಲಿ ಇದುವರೆಗೆ ಯಾವ ವಿ ಎಸ್ ಫೋಟೋಸ್ ನನಗೆ ಬಂದಿರ್ಲಿಲ್ಲ. ಅಯ್ಯೋ ನಾನ್ ಬಂದಿಲ್ಲ, ನಾನೇ ಮೇಡಮ್ ಮಾಡ್ಲಿ? ಅದೇ ನೀವ್ ಹೇಳಿದ್ರೆ ದೊಡ್ಡ ಇಸ್ಟ್ರಿ ಇದೆಯಲ್ಲ, ಅವ್ರು ಕಳಿಸಿರ್ಬೇಕು ಇಸ್ಟ್ರಿ ಇರೋರು. ಯಾರು ಕಳ್ಸಿದಾರ? ಅಯ್ಯೋ ಬಿಡಿ ಮೇಡಮ್, ಹೇಳಿದ್ರ ಅಲ್ವಾ, ಬಿಡಿ ಆಯ್ತು. ನಾನು ಅವಾಗ ರೆಡ್ಡಿ ಹಳ್ಳಿಗೂ ಕೇಳಿಲ್ಲ, ಜನಸ್ಪಂದನ ಕಾರ್ಯಕ್ರಮ ಅವತ್ತೂ ಕೇಳಿಲ್ಲ. ನಾನು ನಿನ್ನೆನೂ ಫೋಟೋಸ್ ಬಂದಿದ್ದಕ್ಕಷ್ಟೇ ನಾನು ಕೇಳಿದ್ದೀನಿ ಅತಿ ಆದ್ರೆ ಇದು ಅಂತ. ಕಾಲ್ ಮಾಡೋದು ತೋರಿಸಿ ಅಂತಂದ್ರೆ ಕೊನೆಗೆ ನೀವು ಇದು ಅವ್ರು ಮಾಡಿದ್ರು ಇವ್ರು ಮಾಡಿದ್ರು ಯಾರೋ ಮಾಡಿದ್ರು ಅಂತ ನೀವು ಹೇಳ್ತೀರಾ, ಆಮೇಲೆ ಅವರು ಹೇಳ್ತಾರೆ. ಸೂರಜ್ ಟಿವಿ ಕಲ್ಲ, ಇದು ನಮ್ಮ ಚಾನೆಲ್. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.